ವೆಲ್ಕಮ್ ಬ್ಯಾಕ್ ಅನದರ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು, ಮಗಳಿಗೆ ಮದುವೆ ಆಗಿದೆ. ಹಾಗಾಗಿ ನಮ್ಮನೇಲಿ ನಾವಷ್ಟಿಗೆ ಮಾಡ್ಕೊಳ್ಳೋವಂಥ ಪರಿಸ್ಥಿತಿ ಬಂತು. ನಾವು ಪ್ರತಿ ಸಲೀನೂ ಯಾರನ್ನೇನು ಕರೆಯೋದಿಲ್ಲ, ಹೀಗೆ ಸಿಂಪಲಾಗಿ ಮಾಡ್ಕೊಳ್ಳೋದು. ಅವತ್ತು ನನ್ನ ಮಗನೇ ಇದನ್ನೆಲ್ಲ ಹಚ್ಚಿಸ್ದ. ಆದ್ರೂ ಉಡುಗೊರೆ ಅದು ಇದು ಹೆಚ್ಚಿಗೆ ಬಂತು. ಮತ್ತು ಸಂಜೆ ಹೀನಿಂಗು ಕೇಕ್ ಕಟ್ಟು. ಪ್ರತಿ ವರ್ಷವೂ ನಾನು ನನ್ನ ಹಸ್ಬೆಂಡ್ ಒಂದೇ ಥರನೇ ಒಂದೇ ಕಲರು ಡ್ರೆಸ್ ಹಾಕ್ಕೊಳ್ಳೋದು. ಒಂದು ಇವತ್ತಿಂದಲ್ಲ, ನನ್ನ ಮದುವೆ ಆದಾಗಿಂದ ಈ ರೂಢಿ ಬಂದಿದೆ. ಇಬ್ಬರು ಸಾಮಾನ್ಯವಾಗಿ ಒಂದೇ ಥರ ಡ್ರೆಸ್ನ ಹಾಕ್ಕೊಳ್ಳೋಕ್ಕೆ ಒಂದೇ ಕಲ್ಲರು ಈ ರೀತಿ ಹಾಕ್ಕೊಳ್ತೀವಿ. ನನ್ನ ಮಗ ಫೋಟೋ ಎಲ್ಲ ಹಿಡ್ದ, ಮಗಳು ಅಪ್ಪು ಕಡೆಯಿಂದೆಲ್ಲ ವಿಶಸ್ ತುಂಬ ಜೋರಾಗಿ, ಮತ್ತು ಸ್ನೇಹಿತರೆಲ್ಲರಿಗೂ ನನ್ನ ವಂದನೆಗಳು. ಎಲ್ಲರೂ ವಿಶಸ್ ತಿಳಿಸಿದ್ವಿ, ತುಂಬ ಖುಷಿಯಾಯಿತು. ಅದಾದ ನಂತರ ಸಂಜೆ ಕೇಕ್ ಕಟ್ ಮಾಡಿಬಿಟ್ಟು ಮತ್ತೆ ಹೋಟೆಲ್ಗೆ ಹೋಗೋದು, ಅದು ಮಾಮೂಲಿ ರೂಢಿನ. ಹಾಗೆಯೇ ಮನೇಲಿ ಅವತ್ತಿನ ದಿನ ನಾನೇನು ವಸ್ತು ತೊಗೊಳ್ಬಾರ್ದು ಅಂತ ನಮ್ಮಲ್ಲಿ ನೈಟು ಡಿನ್ನರ್ಗಾಗಲಿ ಯಾವ ರೀತಿ ತೊಂದರೆಯೇ ಹಾಕಬಾರ್ದು ಅನ್ನೋ ರೀತಿ ನೋಡ್ಕೊಳ್ತಾರೆ. ಅವತ್ತಿನ ದಿನ ಹೊಸ ಬಟ್ಟೆ ಹಾಕೋದು, ದೇವಸ್ಥಾನಕ್ಕೆ ಹೋಗೋದು, ಮತ್ತು ಮನೇಲಿ ಒಳ್ಳೆ ಪೂಜೆ ಮಾಡೋದು, ಕೇಕ್ ಕಟ್ ಮಾಡೋದು. ನಾವು ಎಷ್ಟು ಜನ ಇರ್ತೀವೋ ಅಷ್ಟು ಜನ. ನಾವು ಇವತ್ತು ಇದ್ದಿದ್ದೇ ಮೂರೇ ಜನ, ನಾನು, ನನ್ನ ಗಂಡ, ನನ್ನ ಮಗ. ಮಗಳು ಅವರಪ್ಪ ಕೇಕ್ ಕಟ್ ಮಾಡಬೇಕಾದ್ರೆ ಅಯ್ಯೋ ನನ್ನ ಮಗಳಿಲ್ವಿ ಅಂತ ನಾವು ತಿಂದರು. ಆದರೆ ಅವ್ರನ್ನ ಮದುವೆ ಮಾಡಿಕೊಟ್ಮೇಲೆ ಮಗಳು ಅವ್ರ ಮನೆಗೆ ಸೇರಿದ್ದು, ಅವ್ರ ಮನೇಲಿ ಆಚರಿಸ್ಬೇಕು. ಅವತ್ತಿನ ದಿನವೇ ನನ್ನ ಮಗಳು ಬರ್ತಡೇ ಇರೋ ಕಾರಣಕ್ಕೋಸ್ಕರ ಅವ್ರ ಮನೇಲಿ ಆಚರಿಸ್ತಾ ಇದ್ರು, ಇಲ್ಲಾಂದರೆ ಕರೆಸ್ಕೊಳ್ತಾ ಇದ್ವಿ. ಯಾಕಂದರೆ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಅವಳದು ಮಗಳದು ಬರ್ತಡೇ ಎರಡೂ ಒಂದೇ ದಿನ ಆಗಿರೋದ್ರಿಂದ ಅವ್ರ ಮನೇಲಿ ಅಲ್ಲಿ ಆಚರಿಸ್ಕೊಂಡ್ರು, ನಾವು ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಹೀಗೆ ಆಚರಿಸ್ಕೊಂಡ್ವಿ. ನಮಗೊಂದು ಖುಷಿ ಅಷ್ಟೇ, ತೀರಾ ಮಾಡ್ದಾಗಿರೋದು ಇಲ್ಲ, ಇಲ್ಲ ತುಂಬ ಗ್ರ್ಯಾಂಡಾಗಿ ಅಂತಲೂ ಮಾಡಲ್ಲ. ಅದಾದ ನಂತರ ನಾವು ಹೋಟೆಲ್ಗೆ ಹೋಗ್ತೀವಿ ಪ್ರತಿ ವರ್ಷವೂ ಹಾಗೆ. ಆದರೆ ನೈಟು ಡಿನ್ನರ್ ಟೈಮಲ್ಲಿ ನಾವು ಏನು ಹೆಚ್ಚಿಗೆ ತಿನ್ನೋಕ್ಕಾಗಲ್ಲ. ನಾನು ನಮ್ಮ ಹಸ್ಬೆಂಡು ರೋಟಿ ತೊಗೊಂಡ್ವಿ. ನಮಗೊಂದೇ ರೋಟಿ ಸಾಕು ಅಂದರು, ಎರಡು ರೋಟಿ ತರಿಸ್ಬಿಟ್ರು. ಅದಾದ ನಂತರ ಗೋಬಿ ನನ್ನ ಮಗನಿಗೆ ಇಷ್ಟ, ಸುಮ್ಮನೆ ನಾವು ಒಂದೊಂದು ತಿಂದ್ವಿ, ಅವನಿಗಾಯಿತು. ಮತ್ತು ಅವನು ಇಷ್ಟಪಟ್ಟು ಮಸಾಲೆ ದೋಸೆ ತೊಗೊಂಡ. ಹೀಗಾಗಿ ಸ್ನೇಹಿತರೆ, ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಸಿಂಪಲ್ ಫ್ಯಾಮಿಲಿ, ಸಿಂಪಲ್ಲಾಗಿ ಈಸಿಯಾಗಿ ಲೈಫ್ನ ತೊಗೊಂಡೋಗ್ತಾ ಇದ್ದೀವಿ. ಎಲ್ಲೂ ರಿಸ್ಕ್ ಮಾಡ್ಕೊಳಕ್ಕೆ ಹೋಗಲ್ಲ. ಹೀಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ, ಹೋಗಿ ಬರಲ. ನಮಸ್ಕಾರ.